ನಿಮ್ಮ ಹೆಸರು? ನನ್ನ ಹೆಸರು ಶರಣಗೌಡ ಬಿರಾದರ್ ಅಂತ. ಓಕೆ. ನಮ್ಮ ತಂದೆ ಹೆಸರು ಗುರುಣಗೌಡ ಬಿರಾದರ್ ಅಂತ. ಓಕೆ. ಅವ್ರಿಗೆ 20 ವರ್ಷದಿಂದ ಬಿ ಪಿ ಪ್ರಾಬ್ಲಮ್ ಇತ್ತು. ಆ ಬಿ ಪಿ ಪ್ರಾಬ್ಲಮಿಂದ ಕಿಡ್ನಿಗೆ ಎಫೆಕ್ಟ್ ಆಗ್ತಾ ಇತ್ತು. ಒಮ್ಮೆ ಲೋ ಬಿ ಪಿ ಆಗಿಬಿಟ್ಟು ಬಾಗಲಕೋಟೆಯಲ್ಲಿ ಹಾಸ್ಪಿಟ್ಲ್ ತೋರಿಸಿದರೆ ಅಲ್ಲಿ ಕ್ರಿಯೇಟ್ನೆಂಟ್ ಜಾಸ್ತಿ ಆಗ್ತಾ ಇದೆ, ನಿಮಗೆ ಪಿಸ್ತೂಲ ಚಾಲು ಮಾಡಬೇಕು ಅಂತ ಡಾಕ್ಟರ್ ಹೇಳಿದರು. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ದು ಮೊದಲೇ ಕಿಡ್ನಿ ಪ್ರಾಬ್ಲಮ್ ಆಗಿದ್ದು ಇತ್ತು. ಆ ಭಯ ಮತ್ತು ಅದರ ಅರಿವಿಕೆ ಅಪ್ಪಗಿತ್ತು. ಆ ಕಾರಣದಿಂದ ಅವ್ರಿಗೆ ಕ್ರಿಯೇಟ್ನೆಂಟ್ ಬಗ್ಗೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಎಲ್ಲಾದರೂ ಆಯುರ್ವೇದಿಕ್ ಹುಡುಕ್ತಾ ಇದ್ರು, ಬೇರೆ ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ರು. ಒಂದು ದಿವಸ ಉದಯವಾನಿ ಪೇಪರಲ್ಲಿ ಈ ಅಡ್ರೆಸ್ಸು ಓದಿದ್ರಂತೆ. ಓದ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳಿದರು. ಆಗ ನಾನು ನನ್ನ ಫ್ಯಾಕ್ಟ್ರಿಯಲ್ಲಿ ಉದಯವಾನಿ ಪೇಪರ್ ಕಲೆಕ್ಟ್ ಮಾಡಿಕೊಂಡು ಆ ಅಡ್ರೆಸ್ ಇಟ್ಕೊಂಡು ನಾನು ಚಿಂತಾಮಣಿಗೆ ಹೋಗಿದ್ದೆ. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಹೋಗಿಬಿಟ್ಟು ತೊಗೊಂಡ್ಬಂದಿದ್ದೆ ಫಸ್ಟ್ ಟೈಮು. ಒಂದು 2-3 ತಿಂಗಳು ಅಲ್ಲಿಂದಲೇ ತೊಗೊಂಬಂದೆ. ಆಮೇಲೆ ಅಲ್ಲಿ ಹೇಳಿದರು ಇಲ್ಲೇ ಬೆಂಗಳೂರಲ್ಲೇ ಸಿಗುತ್ತೆ, ಇಲ್ಲಿಗೆ ಹೋಗಿ ಅಲ್ಲಿ ಬರಬೇಡ್ರಿ ಸುಮ್ಮನೆ ದೂರ ಆಗುತ್ತೆ ಅಂತ ಹೇಳಿದರು. ಅವ್ರನ್ನ ಸ್ಟಾರ್ಟ್ ಮಾಡಿದ ನಂತರ 1-2 ತಿಂಗಳಿಗೇ ಅದು ಕ್ರಿಯೇಟ್ನೆಂಟ್ ಕಡಿಮೆ ಆಗ್ತಾ ಬಂತು ಮತ್ತು ಅವ್ರಿಗೆ ರಿಸಸ್ಸು ಚೆನ್ನಾಗಿ ಹೋಗ್ತಾ ಇದೆ. ಮೊದಲು ಕ್ರಿಯೇಟ್ನೆನ್ ಇತ್ತು ಸ್ಟಾರ್ಟ್ ಆಗಿತ್ತು. ಒಂದು ತಿಂಗಳಿಗೆ ಬರೀ 1.5 ಕಡಿಮೆ ಆಗಿತ್ತು. 6 ಇರೋದು 6.6 ಆಗಿತ್ತು, 5 ಇರೋದು. ಆಮೇಲೆ 2 ತಿಂಗಳ ನಂತರ 5.8 ಆಗಿತ್ತು, ಇವಾಗ 4.3 ಇದೆ. ಮತ್ತು ರಿಸಸ್ಸು ಚೆನ್ನಾಗಿ ಹೋಗುತ್ತೆ ಮತ್ತು ಅವ್ರಿಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ರೆ ಸುಸ್ತಾಗ್ತಾ ಇತ್ತು ಮುಂಚೆ, ಈಗ ಏನು ಸುಸ್ತಿಲ್ಲ, ರಿಸಸ್ಸು ಚೆನ್ನಾಗಿ ಹೋಗ್ತಾ ಇದೆ. ಏನಂತ ಹೇಳಿದ್ರೆ ದಮ್ಮು ಅದೇನು ಬರಲ್ಲ ಇವಾಗ, ಚೆನ್ನಾಗಿದೆ. ಬಟ್ ಅವಾಗ ಸ್ವಲ್ಪ ಸ್ವಲ್ಪ ನಡೆಯಕ್ಕೆ ಹೋದ್ರೆ ಸುಸ್ತಾಗೋದು, ದಮ್ಮಾಗೋದು, ಕೂತ್ಕೊಳ್ಳೋದಾಗೆಲ್ಲ ಮಾಡೋರು. ಏನಿಲ್ಲ, ಚೆನ್ನಾಗಿದ್ದಾರೆ. ಬ್ಲಡ್ ಪ್ರೆಷರ್ ಎಲ್ಲ ಇವಾಗ ಕಡಿಮೆ ಆಗಿರಬೇಕು. ಈಗ ಯಾವುದು ಟ್ಯಾಬ್ಲೆಟ್ಸ್ ತಗೊಳ್ತಾ ಇಲ್ಲ ಅವರು, ಹಾಸ್ಪಿಟಲ್ದು ಟ್ಯಾಬ್ಲೆಟ್ಸ್ ಯಾವುದೂ ಇಲ್ಲ, ಬಿ ಪಿದು ಒಂದೇ ತಗೊಳ್ತಾ ಇದ್ದಾರೆ. ಅದನ್ನು ಬಿಡ್ಲಿಕ್ಕೆ ಹೇಳಿದ್ದೆ ನಾನು, ಬಟ್ ಅದು ಒಂದು ನೋಡ್ತೀನಿ ಇನ್ನೂ ಸ್ವಲ್ಪ ದಿನ ಅಂತ ಹೇಳಿದ್ದಾರೆ. ಇವಾಗ 4.3 ಇದೆ ಇದು ಕ್ರಿಯೇಟ್ನೆಂಟ್. ಅವ್ರ ಜೀವನ ಶೈಲಿ ಹೇಗುಂಟೀಗ, ಅಂದರೆ ಹೇಗೆ ಅವರಿಗೆ ಅನುಭವ ಆಗ್ತಾ ಉಂಟು ಔಷಧ? ಅನುಭವ ಈಗ ಖುಷಿಯಲ್ಲಿದ್ದಾರೆ, ಖುಷಿಯಾಗಿದ್ದಾರೆ. ಅವ್ರಿಗೆ ಯಾಕಂದರೆ ನಮ್ಮ ಮನೇಲಿ ಮುಂಚೆನೂ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ನಮ್ಮ ತಂಗಿಗೂ ಬಂದಿತ್ತು, ಅದರ ಅನುಭವ ಅವ್ರಿಗಿತ್ತಲ್ವಾ, ಹಿಂಗಾಗಿ ಔಷಧ ತೊಗೊಂಡಾಗಿಂದ ಅವ್ರಿಗೆ ಈಗ ಫುಲ್ ಖುಷಿಯಲ್ಲಿದ್ದಾರೆ, ಸಕ್ಸಸ್ ಆಯಿತು ಅನ್ನೋ ಒಂದು ನಂಬಿಕೆ ಬಂದಿದೆ. ಯಾಕಂದರೆ ಅವ್ರಿಗೆ ಕಿಡ್ನಿ ಭಯ ಇತ್ತಲ್ಲ, ಡಯಾಲಿಸಿಸ್ ಅಂತೂ ತುಂಬ ಕಷ್ಟ ಜೀವನ, ಅದು ತಪ್ಪಿಟ್ಟು ಇದರಿಂದ ಅನುಕೂಲ ಆಯಿತು ಅನ್ನೋ ಒಂದು ಖುಷಿ. ಅಂದರೆ ಅವರು ಡಯಾಲಿಸಿಸ್ ಮಾಡಿಸಿರಲಿಲ್ಲ, ಸ್ಟಾರ್ಟ್ ಮಾಡಿರಲಿಲ್ಲ, ಮಾಡಲಿಲ್ಲ. ಬಟ್ ಡಾಕ್ಟ್ರ್ ಹೇಳಿದರು ಆ ಹೇಳೋಕ್ಕಿಂತ ಮುಂಚೆ ಈ ಅಡ್ರೆಸ್ ಸಿಕ್ತು, ಈ ಅಡ್ರೆಸ್ ಸಿಕ್ತು, ಇದು ಚಾಲು ಮಾಡಿಬಿಟ್ರು. ಚಾಲು ಮಾಡಿದ ತಕ್ಷಣ ಅವರು ಡಾಕ್ಟ್ರ್ ಮತ್ತೆ ವಾಪಸ್ ತೋರಿಸಿದ್ರು ಹೋಗಿ, ಅವರು ಡಾಕ್ಟ್ರ್ ಕೇಳಿದ್ರಂತ ಇದ್ರ ಬಗ್ಗೆ. ಅವಾಗ ನನ್ನ ತಂದೆ ಫ್ರೆಂಡ್ ಅವರು ಡಾಕ್ಟ್ರು, ಅವಾಗ ನಾನು ಇದ್ರ ಬಗ್ಗೆ ಕೇಳಿದ್ದೆ ಸರ್, ಇದು ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಒಳ್ಳೇದಾಯ್ತು, ನಿಮಗೆ ಅನುಕೂಲ ಕೆಲಸ ಮಾಡ್ತಾ ಇದೆ. ಅಂದರೆ ಅವರಿಗೆ ಹೇಳಿದ್ರೆ ಡಯಾಲಿಸಿಸ್ ಮಾಡೋದು ಬೇಡ ಅಂತ ಹೇಳಿದ್ರು, ಬೇಡ ಅಂತ ಹೇಳಿದ್ರಂತೆ. 4.3 ಇದೆ ಅಲ್ವಾ, ಇನ್ನೂ ಕಡಿಮೆ ಆಗುತ್ತೆ ಅನ್ನೋ ಆಸೆ. ಓಕೆ, ಸರಿ, ಥ್ಯಾಂಕ್ ಯು.